ಆದಿತ್ಯ ಒನ್ ಭರ್ಜರಿ ಸಕ್ಸಸ್ ಆಗಿದೆ ಆ ಸುದ್ದಿ ಕಡೆ ನೋಡಣ ಚಂದ್ರಯಾನ ಮೂರು ಬಳಿಕ ಇಸ್ರೋ ಮತ್ತೊಂದು ಯಶಸ್ಸು ಸಾಧಿಸಿದೆ ಪಿಎಸ್ಎಲ್ವಿ ರಾಕೆಟ್ನಲ್ಲಿ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಿಂದ ಒತ್ತೈದ ಆದಿತ್ಯ ಎಲ್ವನ್ ಬಾಹ್ಯಾಕಾಶ ನೌಕೆಯ ಯಶಸ್ವಿಯಾಗಿ ಬೇರ್ಪಟ್ಟಿದ್ದು ನೂರ ಇಪ್ಪತ್ತೈದು ದಿನಗಳ ಪ್ರಯಾಣದಲ್ಲಿ ಸೂರ್ಯನ ಕಡೆಗೆ ತನ್ನ ಪ್ರಯಾಣವನ್ನು ಮುಂದುವರಿಸಲಿದೆ ಬಾಹ್ಯಾಕಾಶ ನೌಕೆಯನ್ನು ನಿಖರ ಕಕ್ಷೆಯಲ್ಲಿ ಸೇರಿಸಲಾಗಿದೆ ಎಂದು ಇಸ್ರೋ ಮುಖ್ಯಸ್ಥ ಎಸ್ ಸೋಮನಾಥ್ ಹೇಳಿದ್ದಾರೆ ಸೂರ್ಯನು ಅನಿಲದ ದೈತ್ಯ ಗೋಳವಾಗಿದ್ದು ಆದಿತ್ಯ ಎಲ್ವನ್ ಸೂರ್ಯನ ಹೊರಗಿನ ವಾತಾವರಣವನ್ನು ಅಧ್ಯಯನ ಮಾಡುತ್ತದೆ ಆದಿತ್ಯ ಎಲ್ ಒನ್ ಸೂರ್ಯನ ಮೇಲೆ ಇಳಿಯುವುದಿಲ್ಲ ಅಥವಾ ಹತ್ತಿರಕ್ಕೂ ಹೋಗುವುದಿಲ್ಲ ಅಂತ ಇಸ್ರೋ ಹೇಳಿದೆ ಚಂದ್ರನ ಮೇಲೆ ಇಸ್ರೋ ಚಂದ್ರನ ಮುಟ್ಟಿದಾಗ ಚಂದ್ರನ ಸಮೀಪಿಸಿದಾಗ ಭಾಳ ಸಂತೋಷ ಆಗಿತ್ತು ಸೂರ್ಯನತ್ರ ಅಂದರೆ ಸೂರ್ಯನ ಮೇಲೆ ಇಳಿಯಲ್ಲ ಸೂರ್ಯನ ಹತ್ರಕ್ಕೂ ಹೋಗಲ್ಲ ಸೂರ್ಯನ ವಾತಾವರಣ ಸುತ್ತಮುತ್ತ ಏನು ಲೆಕ್ಕಾಚಾರ ಇದೆ ಅನ್ನೋದನ್ನು ಈಗ ಆದಿತ್ಯ ಎಲ್ ಒನ್ ಮೂಲಕ ಅಧ್ಯಯನ ಮಾಡ್ತಾರೆ ಸೊ ಇನ್ನು ನೂರ ಇಪ್ಪತ್ತೈದು ದಿನಗಳ ಜರ್ನಿ ಇದೆ ಸೊ ಮೇಲೆ ಸೂರ್ಯನ ಸುತ್ತಿನ ವಾತಾವರಣ ಏನು ಅಂತ ಅಧ್ಯಯನ ಮಾಡಿದ ರಿಪೋರ್ಟನ್ನು ಇದು ಕಳಿಸುತ್ತೆ ಇದು ಒಂದು ಮಹತ್ವದ ಹೆಜ್ಜೆ ಪ್ರಧಾನಿ ನರೇಂದ್ರ ಮೋದಿ ಸಹ ವಿಶ್ ಮಾಡಿದ್ದಾರೆ ಎಲ್ರಿಗೂ ಇಷ್ಟೇ ಚಂದ್ರ ಆಯಿತು ಇದೀಗ ಸೂರ್ಯ ಅನ್ನೋ ಖುಷಿ ಇಸ್ರೋ ಮಹತ್ವದ ಸಾಧನೆ ಅಂತ ಹೇಳ್ಬೋದು ಯಾಕಂತಂದರೆ ನಮ್ಮ ವಿಜ್ಞಾನಿಗಳ ಆ ಒಂದು ಸಾಮರ್ಥ್ಯ ಆ ಮಟ್ಟಿಗಿದೆ ಅದು ಖುಷಿ ವಿಚಾರ